ಪ್ರಾಥಮಿಕ ಶಾಲಾ ಶಿಕ್ಷಕ ವೃಂದದಿಂದ ಪ್ರೌಢಶಾಲಾ ಶಿಕ್ಷಕ ವೃಂದ ಗ್ರೇಡ್ ಟು ಹುದ್ದೆಗೆ ಮುಂಬಡ್ತಿಯನ್ನು ಪಡೆದಿರುವಂತಹ ಶಿಕ್ಷಕರನ್ನು ಕೂಡಲೇ ಹಿಂಬಡ್ತಿಯನ್ನು ಮಾಡಿ ಆದೇಶವನ್ನು ಹೊರಡಿಸಬೇಕು ಎಂಬುದರ ಕುರಿತಾಗಿ ಘನ ಕೆಐಟಿ ನ್ಯಾಯಾಲಯವು ಆದೇಶವನ್ನು ತೀರ್ಪನ್ನು ನೀಡಿರುವಂಥದ್ದನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ. ಈ ಒಂದು ತೀರ್ಪಿನ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ 8,000 ಪ್ರಾಥಮಿಕ ಶಾಲಾ ಶಿಕ್ಷಕರು ಏನು ಬಡ್ತಿಯನ್ನು ಹೊಂದಿದ್ದಾರೆ ಅವರು ಹಿಂಬಡ್ತಿಯಾಗುವಂತಹ ಒಂದು ಭೀತಿಯಲ್ಲಿ ಒಳಗಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ಶಿಕ್ಷಣ ಸಚಿವರಾದಂಥ ಶ್ರೀ ಸುರೇಶ್ ಕುಮಾರ್ ಸರ್ ಅವರು ಈ 8,000 ಶಿಕ್ಷಕರು ಹಿಂಬಡ್ತಿಯ ಭಯವನ್ನು ಪಡಬೇಕಾಗಿಲ್ಲ, ಯಾವುದೇ ರೀತಿಯ ಆತಂಕ ಪಡಬೇಕಾಗಿಲ್ಲ. ಈ ಒಂದು ಈಗಾಗಲೇ ಪ್ರಮೋಷನ್ ಆಗಿರುವಂಥ 8,000 ಪ್ರೈಮರಿ ಟೀಚರ್ಸ್ ಒಂದು ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಒಂದು ಘನ ಸರ್ಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಅನೇಕ ಶಿಕ್ಷಕ ಸಂಘಗಳು ನಿಮ್ಮೊಂದಿಗೆ ಇರ್ತವೆ ಹಾಗೂ ನಿಮಗೆ ಯಾವುದೇ ರೀತಿಯ ಅನ್ಯಾಯವನ್ನು ಆಗುವ ನಿಟ್ಟಿನಲ್ಲಿ ನಾವು ಅವಕಾಶವನ್ನು ಕೊಡುವುದಿಲ್ಲ ಎಂಬುದರ ಕುರಿತಾಗಿ ಮಾನ್ಯ ಶಿಕ್ಷಣ ಸಚಿವರಾದಂಥ ಶ್ರೀ ಸುರೇಶ್ ಕುಮಾರ್ ಸರ್ ಅವರು ತಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಒಂದು ಕೆಐಟಿ ನೀಡಿರುವಂತಹ ಒಂದು ತೀರ್ಪೇನಿದೆ, ಇದು ಒಂದು ತಾಂತ್ರಿಕ ಅಂಶಗಳನ್ನು ಒಳಗೊಂಡಿರುವಂಥ ತೀರ್ಪಾಗಿದ್ದು ಈ ಕುರಿತು ಅವರು ವಿವರವಾದ ಮಾಹಿತಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ತೆರೆದಿಟ್ಟರು. ಇಲ್ಲಿ 2017ಕ್ಕಿಂತ ಮುಂಚೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಂದರೆ 1ನೇ ತರಗತಿಯಿಂದ 7ನೇ ತರಗತಿಯನ್ನು ಬೋಧನೆ ಮಾಡುವ ಶಿಕ್ಷಕರನ್ನು ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಂದು ಇಲ್ಲಿ ನಾಮಕರಣವಿತ್ತು. ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು ಅಂದರೆ ಏನು NCTE ಅಂತ ಏನು ಹೇಳ್ತೀವಿ, ಇದು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಬಯಸಿ ತನ್ನ ಒಂದು ನಿಯಮವನ್ನು ರೂಪಿಸಿತ್ತು. ಈ ನಿಯಮವನ್ನು ಎಲ್ಲ ರಾಜ್ಯಗಳು ಕೂಡ ಅನ್ವಯನ ಮಾಡಬೇಕಾಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕ ವೃಂದದಲ್ಲಿ 2 ಶ್ರೇಣಿಗಳನ್ನು ಕ್ರಿಯೇಟ್ ಮಾಡಲಾಯಿತು. ಅಂದರೆ 1ರಿಂದ 5ನೇ ತರಗತಿ ಬೋಧನೆ ಮಾಡುವಂಥ ಶಿಕ್ಷಕರು ಹಾಗೂ 6ರಿಂದ 8ನೇ ತರಗತಿ ಬೋಧನೆ ಮಾಡುವಂಥ ಶಿಕ್ಷಕರು. ಇಲ್ಲಿ 1ರಿಂದ 5ನೇ ತರಗತಿ ಬೋಧನೆ ಮಾಡುವ ಶಿಕ್ಷಕರನ್ನು PST ಪ್ರೈಮರಿ ಸ್ಕೂಲ್ ಟೀಚರ್ ಅಂತ, 6ರಿಂದ 8ನೇ ತರಗತಿ ಬೋಧನೆ ಮಾಡುವಂಥ ಶಿಕ್ಷಕರನ್ನು ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಇಲ್ಲಿ 2 ವೃಂದಗಳನ್ನು ಇಲ್ಲಿ ಸ್ಪ್ಲಿಟ್ ಮಾಡಲಾಯಿತು. ಆದರೆ ಆ್ಯಕ್ಚುಲಿ 2017ರಲ್ಲಿ ಈ ರೀತಿ ಮಾಡುವಾಗ ಒಟ್ಟಾರೆಯಾಗಿ 1ರಿಂದ 7ನೇ ತರಗತಿ ಬೋಧನೆ ಮಾಡುವಂಥ ಶಿಕ್ಷಕರ ಒಂದು ಹುದ್ದೆಗಳಲ್ಲಿ 188,000 ಶಿಕ್ಷಕ ಹುದ್ದೆಗಳು 1ರಿಂದ 7ನೇ ತರಗತಿ ಬೋಧನೆ ಮಾಡುವಂಥ ಶಿಕ್ಷಕರ ಹುದ್ದೆಗಳು ಇದ್ದವು. ಈ ಒಂದು 188,000 ಶಿಕ್ಷಕ ಹುದ್ದೆಗಳಲ್ಲಿ 52,000 ಬಲದ ಒಂದು 6ರಿಂದ 8ನೇ ತರಗತಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಅಸ್ತಿತ್ವಕ್ಕೆ ತರಲಾಯಿತು. ಆದಮೇಲೆ ಇಲ್ಲಿ ಗಮನಿಸಬೇಕು, ಇಲ್ಲಿ ಹೊಸದಾಗಿ ಹುದ್ದೆಗಳು ಕ್ರಿಯೇಟ್ ಆಗಿಲ್ಲ. ಈಗಾಗಲೇ ಇರುವಂತಹ 188,000 ಹುದ್ದೆಗಳಲ್ಲಿ 52,000 ಸಪರೇಟ್ ಮಾಡಿ ಅಸ್ತಿತ್ವಕ್ಕೆ ತರಲಾಗಿದೆ. ಅಂದರೆ ಈಗಾಗಲೇ ಅಸ್ತಿತ್ವಕ್ಕೆ ಬಂದಿರುವಂತಹ ಹುದ್ದೆಗಳು ಮೂಲ ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಯಿಂದ ಪಡೆದಿರುವಂಥದ್ದನ್ನು ಇಲ್ಲಿ ಸ್ಪಷ್ಟವನ್ನು ಮಾಡಿದ್ದಾರೆ. ಇನ್ನು ಮುಂದುವರೆದಂತೆ ಇಲ್ಲಿ ಬಡ್ತಿ ನಿಯಮಗಳಿಗೆ, ಪ್ರೌಢಶಾಲಾ ಶಿಕ್ಷಕ ವೃಂದದ ಬಡ್ತಿ ನಿಯಮಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಿಯಮಗಳನ್ನು ನೋಡ್ತಾ ಹೋದಾಗ ಇಲ್ಲಿ 1ರಿಂದ 5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕ ವೃಂದ ಮತ್ತು 6ರಿಂದ 8ನೇ ತರಗತಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ ಆಯಾ ವೃಂದದ ಬಲದ ಆಧಾರದ ಮೇಲೆ ಬಡ್ತಿಯ ಪ್ರಮಾಣವನ್ನು ನಿರ್ಧರಿಸಬೇಕಾಗಿದೆ. ಅಂದರೆ ಇನ್ನೂ ನಿಯಮಗಳನ್ನು ಇಲ್ಲೂ ಮಾಡಿಲ್ಲ. ಇಲ್ಲಿ ಏನು ಮಾಡಬೇಕಾಗುತ್ತೆ, 1ರಿಂದ 5ನೇ ತರಗತಿ ವೃಂದ ಬಲ ಎಷ್ಟಿದೆ, ಒಟ್ಟಾರೆಯಾಗಿ 188,000 ಹುದ್ದೆಗಳು, ಇಲ್ಲಿ 52,000 ಹುದ್ದೆಗಳು, ಇಷ್ಟು ಹುದ್ದೆಗಳು ಬಿಲಾಂಗ್ಸ್ ಟು 6 to 8. ಹಾಗಾದರೆ ಅದೇ ಒಂದು ಅನುಪಾತದಲ್ಲಿ ಅಲ್ಲಿ ಶೇರನ್ನು ಕೊಡಬೇಕಾಗುತ್ತೆ, ಒಂದು ರೇಷ್ಯೋವನ್ನು ಕೊಡಬೇಕಾಗುತ್ತೆ ಯಾರಿಗೆ ಅಂದರೆ GPT ಜೊತೆಯಲ್ಲಿ ಉಳಿದಂಥ ಏನು ಬಲ ಇದೆ, ಒಂದು ಬಲ ಇದೆ ಅಲ್ಲಿ ಆ ಅನುಪಾತದ ಪ್ರಕಾರ ಅಲ್ಲಿನ ಶಿಕ್ಷಕರಿಗೆ ಕೂಡ ಪ್ರೌಢಶಾಲಾ ಒಂದು ಹುದ್ದೆಗೆ ಪ್ರಮೋಷನ್ ಕೊಡೋಕ್ಕಾಗಿ, ಅಂದರೆ ಅರ್ಹ ಶಿಕ್ಷಕರು. ಇಲ್ಲಿ KIT ಏನು ತೀರ್ಪನ್ನು ನೀಡಿದೆ, ಅಲ್ಲಿ ಒಂದು ಎಜುಕೇಷನ್ ಕ್ವಾಲಿಫಿಕೇಷನನ್ನು ಅಲ್ಲಿ ಹೇಳಿದೆ, PUC ಮತ್ತು TCH ಹೊಂದಿರುವಂಥ ಶಿಕ್ಷಕರನ್ನು ಪ್ರಮೋಟ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನು ಪ್ರಮೋಷನ್ ಕೊಟ್ಟಿದೆ, ಅರ್ಹ ವಿದ್ಯಾರ್ಹತೆ ಹೊಂದಿರುವಂಥ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಪ್ರಮೋಟ್ ಮಾಡಿದೆ. ಸೊ ಇಲ್ಲಿ ಒಂದು ಪಾಯಿಂಟಿನಲ್ಲಿ KIT ನ್ಯಾಯಾಲಯದ ಒಂದು ಅಂಶ, ತಾಂತ್ರಿಕ ಒಂದು ಅಂಶವನ್ನು ಒಳಗೊಂಡಿದೆ. ಇನ್ನು ಈಗ ಏನು ಮಾಡಬೇಕಾಗಿದೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಒಂದು ನಿಯಮವನ್ನು ಬಡ್ತಿ ನೀಡುವಾಗ ಪ್ರಮಾಣವನ್ನು ನಿರ್ಧರಿಸಬೇಕು. ಇನ್ನು ಘನ ನ್ಯಾಯಾಲಯ ಕೂಡ ಇಲ್ಲಿ ಹೇಳಿದೆ ಏನಪ್ಪಾ ಅಂದರೆ ಅಲ್ಲಿ ಒಂದು ನಿಯಮಗಳಿಗೆ ತಿದ್ದುಪಡಿಯನ್ನು ತರಬೇಕು ಅಂತ. ಇನ್ನು ಆದೇಶದಲ್ಲಿ 1ರಿಂದ 5ನೇ ತರಗತಿ ವೃಂದದಲ್ಲಿ ಅರ್ಹರಿಗೆ, ವರ್ಡ್ ಭಾಳ ಇಂಪಾರ್ಟೆಂಟ್, ಅರ್ಹರಿಗೆ, ಬಟ್ ಆದೇಶದಲ್ಲಿ ಅರ್ಹರಂತಿಲ್ಲ, ಕೇವಲ PUC TCH ಅಂತ ಇದೆ. ಸೊ ಬಡ್ತಿಗೆ ಅವಕಾಶ ನೀಡಬಹುದಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ ಆದೇಶದಲ್ಲಿ, ಏನಿದೆ ಅರ್ಹರಿಗೆ. ಈಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಟ್ಟಿರುವಂಥದ್ದು ಕೂಡ ವಿದ್ಯಾರ್ಹತೆ ಹೊಂದಿರುವಂಥ ಶಿಕ್ಷಕರಿಗೆ ಕೊಟ್ಟಿರುವುದರಿಂದ ಈ ಒಂದು ಮುಂಬರುವಂಥ ಒಂದು ಹೈಕೋರ್ಟ್ ಪೀಠದಲ್ಲಿ ಏನು ಮೇಲ್ಮನವಿ ಸಲ್ಲಿಸಿದಾಗ ಇದು ಬಡ್ತಿ ಹೊಂದಿರುವ ಶಿಕ್ಷಕರ ಪರವಾಗಿ ಬರಬಹುದು ಅಂತ ಒಂದು ಇದೆ. ಇನ್ನು ಇಲ್ಲಿ 6ರಿಂದ 8ನೇ ವೃಂದದಿಂದ ಬಡ್ತಿಗೆ ಸೂಕ್ತ ಎಂಬುದಾಗಿ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಅಂದರೆ 6ರಿಂದ 8ನೇ ತರಗತಿಯಲ್ಲಿ ಒಂದು ವೇಳೆ
ಅರ್ಹತೆ ಹೊಂದಿರುವಂಥ ಶಿಕ್ಷಕರಿದ್ದಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಇಲ್ಲಿ ನ್ಯಾಯಾಲಯ ಏನು ಹೇಳಿದೆ ಅಂದರೆ 6ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರ ವಿದ್ಯಾರ್ಹತೆ ಪದವಿ ಜೊತೆಯಲ್ಲಿ B.Ed ಇದೆ ಅಂತ ಹೇಳಿದೆ. ಆದರೆ 6ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರ ವಿದ್ಯಾರ್ಹತೆ TCH ಮತ್ತು ಡಿಗ್ರಿ ಅಥವಾ D.Ed ಮತ್ತು ಡಿಗ್ರಿ ಹೊಂದಿದವರು ಕೂಡ ಇಲ್ಲಿ ಬಂದಿದ್ದಾರೆ, ಅವರು ಹೈಸ್ಕೂಲಿಗೆ ಪ್ರಮೋಷನ್ ಆಗಲಿಕ್ಕೆ ಎಲಿಜಿಬಲ್ ಅಲ್ಲ. ಸೊ ಇಲ್ಲಿ ಒನ್ ವೇ ಆಗಿ ಒಂದು ಇಲ್ಲಿ ಎಲ್ಲೋ ಒಂದು ತಾಂತ್ರಿಕ ಒಂದು ಅಂಶಗಳು ಒಂದು ಮಾಹಿತಿಯನ್ನು ಕೋರ್ಟ್ಗೆ ಲಭಿಸುವಲ್ಲಿ ಎಲ್ಲೋ ಕೊರತೆ ಉಂಟಾಗಿರುವುದರಿಂದ ಈ ರೀತಿ ತೀರ್ಪು ಬಂದಿರುವುದಾಗಿ ನಾವು ಗಮನಿಸ್ತೇವೆ. ಇನ್ನು ಮುಂದುವರೆದಂತೆ ಏನಾಗಿದೆ, 1967ರ ಒಂದು ವೃಂದ ನಿಯಮ ಏನಿದೆ ಒಂದು ಪ್ರಮೋಷನ್ ರಿಲೇಟೆಡ್ ಆಗಿ, ಅದನ್ನು 2017ರಲ್ಲಿ ತಿದ್ದುಪಡಿಯನ್ನು ಮಾಡಲಾಯಿತು. ಇಲ್ಲಿ ಏನಾಯಿತು, 1ರಿಂದ 5 ಮತ್ತು 6ರಿಂದ 8 ಈ ರೀತಿ ವಿಭಜನೆ ಆದ ನಂತರ ಮುಂದೆ ಪ್ರೌಢಶಾಲೆ ಒಂದು ಹುದ್ದೆಗೆ ಒಂದು ಪ್ರಮೋಷನ್ ಕೊಡುವಾಗ ಯಾವೆಲ್ಲ ನಿಯಮಗಳನ್ನು ಇಲ್ಲಿ ಇಟ್ಕೊಳ್ಬೇಕು ಎಂಬುದು ಸ್ಪಷ್ಟವಿರಲಿಲ್ಲ. ಆದ್ದರಿಂದ ಇದರ ಕುರಿತಾಗಿ ಮಾನ್ಯ ಶಿಕ್ಷಣ ಸಚಿವರಾದಂಥ ಸುರೇಶ್ ಕುಮಾರ್ ಸರ್ ಅವರು ಯಾವುದೇ ಸಮಸ್ಯೆಗಳಿಲ್ಲ, 8,000 ಶಿಕ್ಷಕರಿಗೆ ಹಿಂಬಡ್ತಿ ಆತಂಕನೇ ಇಲ್ಲ, ಈ ಒಂದು ಆ ಒಂದು ನಿಟ್ಟಿನಲ್ಲಿ ಸಂದರ್ಭ ಬಂದರೆ ಇಲ್ಲಿ ಸಚಿವ ಸಂಪುಟದಲ್ಲಿ ಈ ಒಂದು ವೃಂದ ಮತ್ತು ನಿಯಮಗಳಿಗೆ ಬದಲಾವಣೆಯನ್ನು ತಂದು ಈ 8,000 ಶಿಕ್ಷಕರ ಹಿತಾಸಕ್ತಿಯನ್ನು ಖಂಡಿತವಾಗಿಯೂ ಕೂಡ ಕಾಪಾಡ್ತೇವೆ ಎಂಬುದರ ಕುರಿತಾಗಿ ಇಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಇಲ್ಲಿ ಹೇಳಿದ್ದಾರೆ. ಇನ್ನು ಮುಂದುವರೆದಂತೆ ಈ ಒಂದು ಶಿಕ್ಷಕರ ಹಿಂಬಡ್ತಿಗೆ ಸಂಬಂಧಿಸಿದಂತೆ ಮೇಲ್ಮನವಿಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸರ್ಕಾರವು ಮೇಲ್ಮನವಿಯನ್ನು ಖಂಡಿತವಾಗಿಯೂ ಸಲ್ಲಿಸುತ್ತೆ. ಜೊತೆಯಲ್ಲಿ ಯಾವ ರೀತಿಯ ಶಿಕ್ಷಕರು ಆತಂಕವನ್ನು ಪಡಬೇಕಾಗಿಲ್ಲ, ಈ ಒಂದು ವೃಂದ ನಿಯಮಗಳಿಗೆ ನಾವು ಒಂದು ಅನುಪಾತವನ್ನು ನಿಗದಿಪಡಿಸ್ತೇವೆ 1:5 ಹಾಗೂ 6:8 ಜೊತೆ ಜೊತೆಯಲ್ಲಿ ತಿದ್ದುಪಡಿಯನ್ನು ಕೂಡ ತರುತ್ತೇವೆ. ಹಾಗೆದ್ರಿಂದ 8,000 ಶಿಕ್ಷಕರು ಆತಂಕಕ್ಕೆ ಪಡುವ ಅವಶ್ಯಕತೆ ಇಲ್ಲ ಎಂಬುದರ ಕುರಿತಾಗಿ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಹಿಂಬಡ್ತಿಗೆ ಸಂಬಂಧಿಸಿದಂತೆ ಉಂಟಾಗಿರುವಂಥ ಒಂದು ಗೊಂದಲಕ್ಕೆ ಸಂಬಂಧಿಸಿದಂತೆ ಮಾನ್ಯ ಶಿಕ್ಷಣ ಸಚಿವರು ಇಲ್ಲಿ ತಮ್ಮ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ.